हाय गाइस, वेलकम बैक ना यूट्यूब चैनल टिप्स क्रिएशन गे। एष्टोन जनक्के एडिट माडक तुंबा इष्ट इरुत्ते, मत्ते बेरे बेरे तर एडिट माडबेकु, प्रोफेशनल्ली एडिटिंग न कलियबेकु अंत आसे इरुत्ते। आदरे अवरिगे करेक्ट आगि आप गळल्लि टूल्स बग्गेने अर्थ आगिरल्ल। फ्रेंड्स, एनक्के यूस माडबेकु, अदरिंद एनेन यूस इदे, अद माडक सरीना तप्पा गोत्तिरल्ल। ಅದಕ್ಕೋಸ್ಕರ ನಾನು ಇದು ಫಸ್ಟ್ ವಿಡಿಯೋ, ಫಸ್ಟ್ ಅಂದ್ರೆ ಇವಾಗ ಒಂದು ಫಸ್ಟ್ ಲೈಟ್ ರೂಮ್ ಆ್ಯಪ್ ಬಗ್ಗೆ ತೋರಿಸ್ಕೊಡ್ತಾ ಇದ್ದೀನಿ ಫ್ರೆಂಡ್ಸ್, ಫುಲ್ ಡೀಟೇಲ್ ಲೈಟ್ ರೂಮ್ ಆ್ಯಪ್ ಬಗ್ಗೆ। ಮತ್ತೆ ನಾನು ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಒಂದು ಲಿಂಕ್ ಕೊಟ್ಟಿದ್ದೀನಿ, ಅಲ್ಲಿಂದ ಲೈಟ್ ರೂಮ್ ಪ್ರೀಮಿಯಂ ವರ್ಷನ್ ಫ್ರೀಯಾಗಿ ಡೌನ್ಲೋಡ್ ಮಾಡ್ಕೋಬಹುದು ಫ್ರೆಂಡ್ಸ್, ಅಲ್ಲಿ ಹೋಗಿ ಡೌನ್ಲೋಡ್ ಮಾಡ್ಕೊಳ್ಳಿ। ಎಲ್ಲ ಟೂಲ್ಸ್ ಬಗ್ಗೆನೂ ಹೇಳ್ಕೊಡ್ತೀನಿ, ಮತ್ತೆ ಪ್ರೊಫೆಷನಲ್ ಎಡಿಟಿಂಗ್ ಹೇಗೆ ಮಾಡೋದು ಅಂತ ನೀವು ಕಲಿಬೇಕಂದ್ರೆ ಫಸ್ಟ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್, ಹಂಗೆ ಪಕ್ಕದಲ್ಲಿರೋ ಬೆಲ್ ಬಟನ್ನು ಪ್ರೆಸ್ ಮಾಡ್ಕೊಳ್ಳಿ, ಯಾಕಂದ್ರೆ ನಾನು ಹಾಕೋ ಎಲ್ಲ ವಿಡಿಯೋಸ್ ನೋಟಿಫಿಕೇಶನ್ ನಿಮಗೆ ಬೇಗ ತಲುಪುತ್ತೆ ಅಂತ ಹೇಳ್ತಾ ಇವತ್ತಿನ ಈ ವಿಡಿಯೋನ ಸ್ಟಾರ್ಟ್ ಮಾಡೋಣ। ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ನೀವಿನ್ನೂ ನನ್ನ ಇನ್ಸ್ಟಾಗ್ರಾಮ್ ಅಲ್ಲಿ ಫಾಲೋ ಮಾಡಿಲ್ಲ ಅಂದರೆ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಲಿಂಕ್ ಕೊಟ್ಟಿದ್ದೀನಿ ಫ್ರೆಂಡ್ಸ್, ಹೋಗಿ ಅಲ್ಲಿ ಫಾಲೋ ಮಾಡಿ, ಅಲ್ಲೂ ಒಳ್ಳೆ ಒಳ್ಳೆ ಪೋಸ್ಟ್ ಡೈಲಿಗೆ ಒಂದೊಂದು ಪೋಸ್ಟ್ ರೆಡಿ ಇರುತ್ತೆ ಫ್ರೆಂಡ್ಸ್ ನಿಮಗೋಸ್ಕರ। ಅದು ಟ್ಯುಟೋರಿಯಲ್ ಜಾಸ್ತಿ ಯಾರು ಕಮೆಂಟ್ಸ್ ಮಾಡ್ತಾರೆ ಅದು ಟ್ಯುಟೋರಿಯಲ್ ನಾನು ತರ್ತೀನಿ ಫ್ರೆಂಡ್ಸ್, ಯಾವ ಥರ ಮಾಡೋದು ಅಂತ। ಫಸ್ಟು ನಿಮಗೆ ಈ ವಿಡಿಯೋಲಿ ಬೇಸಿಕ್ ಎಲ್ಲ ಹೇಳ್ಕೊಟ್ಬಿಡ್ತೀನಿ ಫ್ರೆಂಡ್ಸ್, ಫುಲ್ಲು ಲೈಟ್ ರೂಮ್ ಅಪ್ಲಿಕೇಶನ್ ಹೇಗೆ ಯೂಸ್ ಮಾಡೋದು ಫುಲ್ಲು ಡೀಟೇಲ್ ಆಗಿ ಹೇಳ್ಕೊಡ್ತೀನಿ। ಮೊಬೈಲ್ ಸ್ಕ್ರೀನ್ ಮೇಲೆ ಹೋಗೋಣ, ಬನ್ನಿ ಫ್ರೆಂಡ್ಸ್। ನಾನು ಲೈಟ್ ರೂಮ್ ಅಪ್ಲಿಕೇಶನ್ ಓಪನ್ ಮಾಡ್ಕೊಂಡಿದ್ದೀನಿ, ಇಲ್ಲೊಂದು ಸುಮ್ಮನೆ ಯಾವ್ದಾರ ಒಂದು ಫೋಟೋ ಓಪನ್ ಮಾಡ್ಕೋತೀನಿ ನಿಮ್ಗೆ ತೋರಿಸ್ಕೊಡೋಕ್ಕೆ ಟೂಲ್ಸ್ ಬಗ್ಗೆ। ಫಸ್ಟಲ್ಲೇ ನೀವು ನೋಡ್ಬೋದು, ಫಸ್ಟ್ ಸ್ಟಾರ್ಟ್ ಆಗೋದು ನೋಡಿ ಫ್ರೆಂಡ್ಸ್, ಇಲ್ಲಿ ಸೆಲೆಕ್ಟಿವ್ ಟೂಲ್ಸ್ ಅಂತ ಇದೆ, ಇದು ನೀವು ಪ್ಲೇಸ್ಟೋರಿಂದ ಡೌನ್ಲೋಡ್ ಮಾಡಿದ್ರೆ ಸಿಗೋಲ್ಲ ನಿಮ್ಗೆ ಈ ಟೂಲ್ಸು। ಇದು ಪ್ರೀಮಿಯಂ ಅಪ್ಲಿಕೇಶನ್ ಅಂತಲೇ ಹೇಳ್ಬೋದು ಲೈಟ್ ರೂಮ್ದು, ಇದು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಲಿಂಕ್ ಕೊಟ್ಟಿದ್ದೀನಿ, ನೀವು ಅಲ್ಲೋಗಿ ಡೌನ್ಲೋಡ್ ಮಾಡ್ಕೋಬೋದು ಫ್ರೆಂಡ್ಸ್। ನೋಡಿ, ಸೆಲೆಕ್ಟಿವ್ ಟೂಲ್ಸಲ್ಲಿ ಈ ಥರ ಸೆಲೆಕ್ಟಿವ್ ಟೂಲ್ಸ್ನ ಒತ್ಬಿಟ್ಬಿಟ್ರೆ, ಫಸ್ಟಿಂದ ತೋರಿಸ್ತೀನಿ ನೋಡಿ, ಸೆಲೆಕ್ಟಿವ್ ಟೂಲ್ಸ್ನ ಪ್ರೆಸ್ ಮಾಡಿದ್ರೆ ಈ ಥರ ಪ್ಲಸ್ ಆಪ್ಷನ್ ಒಂದು ಸಿಗುತ್ತೆ ಫ್ರೆಂಡ್ಸ್, ಇದಿಷ್ಟು ಟೂಲ್ಸು ಸೆಲೆಕ್ಟಿವ್ ಟೂಲ್ಸಲ್ಲಿ ಸಿಗುತ್ತೆ। ಪ್ಲಸ್ ಅಂತ ಒತ್ತಿದ್ರೆ ಒಂದು ಗ್ರೇಡೆಂಟ್ ಫ್ರೆಂಡ್ಸ್, ನೋಡಿ ಈ ಥರ ಮಾಡ್ಬಿಟ್ಟು ನೀವು ಇಲ್ಲಿ ಲೈಟ್ಸ್ ಎಕ್ಸ್ಪ್ಲೋಜರು, ಕಾಂಟ್ರಾಸ್ಟು, ಹೈಲೈಟ್ಸು, ಶ್ಯಾಡೋಸ್ ಎಲ್ಲ ಕಮ್ಮಿ ಜಾಸ್ತಿ ಮಾಡಿಸ್ಕೋಬೋದು, ಬರೀ ಇಷ್ಟಕ್ಕೆ ಮಾತ್ರ ಗ್ರೇಡೆಂಟ್ ಥರ ಹಾಕ್ಬೋದು। ಮತ್ತು ಬರೀ ನಿಮಗೆ ಯಾವ ಪಾರ್ಟ್ ಮಾತ್ರ ಚೇಂಜ್ ಮಾಡ್ಕೋಬೇಕು, ಕಲರ್ಸು, ಲೈಟ್ ಅಡ್ಜಸ್ಟ್ಮೆಂಟು, ಸ್ಯಾಚುರೇಷನ್ನು, ಹ್ಯೂ ಎಲ್ಲ ಚೇಂಜ್ ಮಾಡ್ಕೋಬೋದು, ಅದು ಈ ಥರ ರೌಂಡಲ್ಲಿ ಸೆಲೆಕ್ಟ್ ಮಾಡ್ಕೋಬೋದು ಸೆಕೆಂಡ್ ಆಪ್ಷನಲ್ಲಿ। ಇನ್ನು ಫಸ್ಟ್ ಆಪ್ಷನ್ಗೆ ಹೋದರೆ ಬ್ರಷ್ಷು ಫ್ರೆಂಡ್ಸ್, ಇವಾಗ ನೋಡಿ ಇಲ್ಲಿ ಮಾತ್ರ ಬ್ರಷ್ ಮಾಡ್ತೀನಿ, ಈ ಜಾಗ ಮಾತ್ರ ನನಗೆ ಬೇಕು, ಈ ಜಾಗ ಮಾತ್ರ ನಂಗೆ ಕಲರ್ ಆಗಬೇಕು, ಈ ಜಾಗ ಮಾತ್ರ ಹೈಲೈಟು, ಕಲರು, ಕಲರ್ ಅಡ್ಜಸ್ಟ್ಮೆಂಟ್ ಎಲ್ಲ ಮಾಡಬೇಕು ಅಂದರೆ ನೀವು ಬ್ರಷ್ನ ಸೆಲೆಕ್ಟ್ ಮಾಡ್ಕೊಳ್ಳಿ ಫ್ರೆಂಡ್ಸ್। ನೋಡಿ ತೋರಿಸೇ ಬಿಡ್ತೀನಿ ನೋಡಿ ಫ್ರೆಂಡ್ಸ್, ಈ ಥರ ಸೆಲೆಕ್ಟಿವ್ ಟೂಲ್ಸ್, ಸೆಲೆಕ್ಟಿವ್ ಟೂಲ್ಸ್ ಅಂದರೆ ಸೆಲೆಕ್ಟ್ ಮಾಡೋದು ಬೇಕಾಗಿರೋ ಅಡ್ಜಸ್ಟ್ಮೆಂಟ್ ಸೆಲೆಕ್ಟಿವ್ ಟೂಲ್ಸಲ್ಲಿ ಮಾಡ್ಕೊಳ್ಳೋದು ಅಷ್ಟೇ ಫ್ರೆಂಡ್ಸ್। ಸೆಕೆಂಡ್ ಅಂತ ನೋಡಿ ಫ್ರೆಂಡ್ಸ್, ಹೀಲಿಂಗ್ ಅಂತ ಒಂದು ಆಪ್ಷನ್ ಇದೆ, ಹೀಲಿಂಗ್ ಇದು ಜಾಸ್ತಿ ಏನು ಯೂಸ್ ಮಾಡಬೇಡಿ ಫ್ರೆಂಡ್ಸ್, ಈ ಅಪ್ಲಿಕೇಶನಲ್ಲಿ ಏನು ತಲೆಗೆಡಿಸ್ಕೋಬೇಡ್ರಿ ನೋಡಿ ಫ್ರೆಂಡ್ಸ್। ಇವಾಗ ಇಲ್ಲಿರೋದನ್ನ ನೀವು ಬೇರೆ ಕಡೆ ತಗೊಂಡು ಹೋಗಬೇಕು ಅಂದರೆ ನೋಡಿ ಫ್ರೆಂಡ್ಸ್, ಇಲ್ಲಿರೋದು ಇಲ್ಲಿಗೆ ಬರ್ತಾ ಇದೆ, ಹಂಗಂದರೆ ಹೆಂಗೆ ಗೊತ್ತಾ ಫ್ರೆಂಡ್ಸ್, ಇವಾಗ ಬ್ಯಾಕ್ಗ್ರೌಂಡ್ ಇಲ್ಲಿದೆ ಅಂದ್ಕೊಳ್ಳಿ, ಇಲ್ಲೇನೋ ಒಂದು ಸಬ್ಜೆಕ್ಟ್ ಇರುತ್ತೆ, ಅದನ್ನು ಎರೇಸ್ ಮಾಡಬೇಕಂದ್ರೆ ಪಕ್ಕದಲ್ಲಿ ಒಂದು ಕ್ಲೀನಾಗಿರೋ ಸಬ್ಜೆಕ್ಟ್ನ ಸೆಲೆಕ್ಟ್ ಮಾಡಿ ಇದನ್ನು ಹಿಂಗೆ ಫಿನಿಶ್ ಮಾಡಿ ಅಷ್ಟೇ ಫ್ರೆಂಡ್ಸ್, ಈ ಥರ। ಇದು ಜಾಸ್ತಿ ಏನು ಯೂಸ್ ಮಾಡೋಕ್ಕೆ ಹೋಗಬೇಡಿ ಫ್ರೆಂಡ್ಸ್, ಇದಕ್ಕೋಸ್ಕರನೇ ಬೇರೆ ಅಪ್ಲಿಕೇಶನ್ ನಾನು ತೋರಿಸ್ತೀನಿ, ಇದು ಸೆಕೆಂಡ್ ಆಪ್ಷನ್ ಬಗ್ಗೆ ಯೋಚನೆ ಮಾಡಿಬಿಡಿ। ಮೂರನೇ ಆಪ್ಷನ್ ಕ್ರಾಪ್ ಮಾಡೋದು, ಕ್ರಾಪ್ ಮಾಡೋದು ಎಲ್ಲರಿಗೂ ಗೊತ್ತಿರುತ್ತೆ, ಯಾವ ಸೈಜ್ ಬೇಕು ಆ ಸೈಜ್ಗೆ ಇಲ್ಲಿ ಕ್ರಾಪ್ ಮಾಡ್ಕೋಬೋದು, ಸ್ಟ್ರೇಟ್ ಮಾಡ್ಕೋಬೋದು, ಫ್ಲಿಪ್ ಮಾಡ್ಕೋಬೋದು, ಎಲ್ಲ ಥರನೂ ಇರುತ್ತೆ। ನಾಲ್ಕನೇ ಆಪ್ಷನ್ ಪ್ರೊಫೈಲ್ಸ್ ಅಂತ ಬರುತ್ತೆ ಫ್ರೆಂಡ್ಸ್, ಇದರಲ್ಲಿ ಪ್ರೀಸೆಟ್ಸ್ಗಳು ಸಿಗುತ್ತೆ ನಿಮಗೆ, ಅವರೇ ಸಾರಿ ಲೈಟ್ ರೂಮ್ ಅವರೇ ಕೊಟ್ಟಿರುವಂತಹ ಪ್ರೀಸೆಟ್ಸ್ಗಳು ಇಲ್ಲಿ ಸಿಗುತ್ತೆ ಫ್ರೆಂಡ್ಸ್। ನೋಡಿ, ಆರ್ಟಿಸ್ಟಿಕಲ್ ಎಂಟು ಪ್ರೀಸೆಟ್ಸ್ ಇದೆ, ಯಾವ್ದು ಬೇಕಾದ್ರೂ ನೀವು ಸೆಲೆಕ್ಟ್ ಮಾಡ್ಕೋಬೋದು, ಇಲ್ಲಿ ಕಲರ್ ಅಡ್ಜಸ್ಟ್ಮೆಂಟ್ ಜಾಸ್ತಿ ಕಮ್ಮಿ ಮಾಡ್ಕೋಬೋದು, ಇಲ್ಲೇ ಪ್ರೀಸೆಟ್ಸಲ್ಲಿ ಯಾವ ಥರ ಆರ್ಟಿಸ್ಟಿಕ್ಕು, ಬೇಸಿಕ್ ಇದೆ, ಆರ್ಟಿಸ್ಟಿಕ್ಕು, ಬ್ಲ್ಯಾಕ್ ಆ್ಯಂಡ್ ವೈಟು, ಮಾಡ್ರನ್ನು, ವಿಂಟೇಜ್, ಐದು ಥರ ಇದೆ ಫ್ರೆಂಡ್ಸ್, ಐದು ಥರನಾ ಆರು ಥರ ಇದೆ ನೋಡಿ ಫ್ರೆಂಡ್ಸ್, ಆರು ಥರ ಪ್ರೀಸೆಟ್ಸ್ ಕೊಟ್ಟಿರ್ತಾರೆ ಇಲ್ಲಿ, ಅದರಲ್ಲಿ ಬೇರೆ ಬೇರೆ ಥರ ಇರುತ್ತೆ। ನೆಕ್ಸ್ಟು ಆಟೋ ಅಂತ ಇದೆಯಲ್ಲ, ಅದೇನು ಯೂಸಪ್ಪ ಅಂದರೆ
ಇವಾಗ ನಿಮ್ಮದು ಈ ಥರ ಇರುತ್ತೆ ಫೋಟೋ ಸಿಂಪಲ್. ನಿಮಗೆ ಇಲ್ಲಿ ಇದು ಮ್ಯಾನ್ಯುವಲ್ಲು, ಇದು ಆಟೋ ಆದರೆ ಇದು ಮ್ಯಾನ್ಯುವಲ್ ಫ್ರೆಂಡ್ಸ್. ಅದ್ರ ಪಕ್ಕದಲ್ಲಿರೋ ಲೈಟನ್ನು ಅಡ್ಜಸ್ಟ್ಮೆಂಟು, ನಾನು ಇದನ್ನು ಮ್ಯಾನ್ಯುವಲ್ ಅಂದರೆ ನನ್ನ ಕೈಯಾರೆ ನಾನು ಎಷ್ಟೆಷ್ಟು ಬೇಕು ಅಷ್ಟೆಷ್ಟು ಮಾಡ್ಕೊಂಡಿದ್ದೀನಿ. ಆಟೋ ಏನಾರು ಕ್ಲಿಕ್ ಮಾಡಿದ್ರೆ ನಿಮ್ಮ ಲೈಟ್ಸ್ ಎಲ್ಲ ಅದಾಗದೆ ಅಡ್ಜಸ್ಟ್ ಆಗುತ್ತೆ. ನೋಡಿ ಫ್ರೆಂಡ್ಸ್ ಈ ಥರ ಆಗೋಯಿತು. ಅದೇ ನಾನು ಇದರಲ್ಲಿ ಹೋಗ್ಬಿಟ್ಟು ನಾನು ಈ ಥರ ಮಾಡ್ಕೋತೀನಿ. ಮ್ಯಾನ್ಯುವಲಾಗಿ ನಾವು ಮಾಡಿಕೊಂಡ್ರೆ ನಿಮ್ಮ ಮ್ಯಾನ್ಯುವಲ್ ಯೂಸ್ ಬರಲ್ಲ, ಅಂದರೆ ಆಟೋಲಿ ಒಂದು ಜಸ್ಟ್ ಒಂದು ಕ್ಲಿಕ್ಕಲ್ಲಿ ಸರಿ ಮಾಡ್ಕೋಬೋದು ಫ್ರೆಂಡ್ಸ್. ನೋಡಿ ಫ್ರೆಂಡ್ಸ್ ಮ್ಯಾನ್ಯುವಲಲ್ಲಿ ಎಕ್ಸ್ಪ್ಲೋಜರು, ಕಾಂಟ್ರಾಸ್ಟು, ಹೈಲೈಟ್ಸು, ಶ್ಯಾಡೋಸು, ವೈಟು, ಬ್ಲ್ಯಾಕು ಇದೆಲ್ಲ ನೀವು ಮಾಡ್ಕೋಬೋದು ಫ್ರೆಂಡ್ಸ್. ಎಕ್ಸ್ಪ್ಲೋಜರ್ ಅಂದರೆ ಏನು ಗೊತ್ತಾ ಫ್ರೆಂಡ್ಸ್? ನೋಡಿ ಬೆಳಕು, ಬೆಳಕು ಜಾಸ್ತಿ ಬೇಕಂದರೆ ಎಕ್ಸ್ಪ್ಲೋಜರ್ ಜಾಸ್ತಿ ಮಾಡ್ಕೊಳ್ಳಿ, ಕಮ್ಮಿ ಬೇಕಂದರೆ ಕಮ್ಮಿ ಮಾಡ್ಕೊಳ್ಳಿ ಫ್ರೆಂಡ್ಸ್. ಕಾಂಟ್ರಾಸ್ಟ್ ಅಂದರೆ ಇವಾಗ ಪೂರ ಡಾರ್ಕ್ ಬೇಡ ಅಂದರೆ ಕಮ್ಮಿ ಮಾಡ್ಕೋಬೋದು. ಪಿಕ್ಚರು ಡಾರ್ಕ್ ಆಗಿರಬಾರ್ದು, ಹುಲ್ಲು ಕಣ್ಣು ಕುಕ್ಕ ಥರ ಇರಬಾರ್ದು. ಡೀಸೆಂಟಾಗಿ ಪ್ರೊಫೆಷ್ನಲ್ ಎಡಿಟಿಂಗ್ ಬೇಕಂದರೆ ಕಾಂಟ್ರಾಸ್ಟ್ ಕಮ್ಮಿ ಮಾಡ್ಕೋಬೋದು. ನೀವು ಪಿಕ್ಚರಲ್ಲಿ ಕಾಂಟ್ರಾಸ್ಟೇ ಕಮ್ಮಿ ಇದೆ ಅಂದರೆ ಜಾಸ್ತಿ ಮಾಡ್ಕೋಬೋದು ಫ್ರೆಂಡ್ಸ್. ನೋಡಿ ಈ ಥರ ಲುಕ್ ಬರುತ್ತೆ. ಹೈಲೈಟ್ಸ್ ಅಂದರೆ ವೈಟ್ ಪಾರ್ಟ್, ಇವಾಗ ಇಲ್ಲೆಲ್ಲ ಕಾಣಿಸ್ತಾ ಇದೆಯಲ್ವಾ, ಇದೆಲ್ಲ ಹೈಲೈಟ್ಸು ಫ್ರೆಂಡ್ಸ್. ಇದೆಲ್ಲ ಶ್ಯಾಡೋಸು, ಇದು ಶ್ಯಾಡೋಸು, ಇದು ಶ್ಯಾಡೋಸು. ಆದರೆ ಡಾರ್ಕ್ ಡಾರ್ಕ್ ಎಲ್ಲ ಹೈಲೈಟ್ಸು. ನೋಡಿ ಫ್ರೆಂಡ್ಸ್ ಹೈಲೈಟ್ ಆಗೋ ಜಾಗ ಎಲ್ಲ ಹೈಲೈಟ್ಸು. ಶ್ಯಾಡೋಸ್ ನೋಡಿ ಫ್ರೆಂಡ್ಸ್, ಬ್ಲ್ಯಾಕ್ ಕಲರ್ ಎಲ್ಲ ವೈಟ್ ಆಗುತ್ತೆ ಶ್ಯಾಡೋಸ್ನ ಜಾಸ್ತಿ ಮಾಡಿಕೊಂಡ್ರೆ. ಕಮ್ಮಿ ಮಾಡಿಕೊಂಡ್ರೆ ವೈಟ್ ಇರೋದೆಲ್ಲ ಇನ್ನೂ ಸ್ವಲ್ಪ ವೈಟ್ ಅಂತ ಹೇಳೋಕ್ಕಾಗಲ್ಲ, ಶ್ಯಾಡೋಸ್ ಎಲ್ಲೆಲ್ಲಿದೆ ಅಲ್ಲೇ ಇನ್ನೂ ಶ್ಯಾಡೋಸ್ ಜಾಸ್ತಿ ಆಗುತ್ತೆ ಅಷ್ಟೇ. ಈ ವೈಟು, ವೈಟ್ ಎಲ್ಲಿದೆ ಅಲ್ಲಿ ಜಾಸ್ತಿ ಆಗುತ್ತೆ, ಕಮ್ಮಿ ಮಾಡಿಕೊಂಡ್ರೆ ಕಮ್ಮಿ ಆಗುತ್ತೆ. ಬ್ಲ್ಯಾಕು ಸೇಮ್ ಹಂಗೆ, ಕಮ್ಮಿ ಬೇಕಾ? ಬ್ಲ್ಯಾಕ್ ಜಾಸ್ತಿ ಬೇಕಂದರೆ ಕಮ್ಮಿ ಮಾಡಬೇಕು, ಇನ್ನು ಬ್ಲ್ಯಾಕ್ ಬೇಡ ಜಾಸ್ತಿ ಅಂದರೆ ಜಾಸ್ತಿ ಮಾಡಬೇಕು. ಇದು ಆಪೋಸಿಟ್ಟು ಆಯ್ತಲ್ವಾ? ಇದು ನೋಡಿ ಫ್ರೆಂಡ್ಸ್ ಕರ್ವ್ ಟೂಲ್ ಹೇಗೆ ಯೂಸ್ ಮಾಡೋದು ಕರೆಕ್ಟಾಗಿ ತಿಳ್ಕೊಳ್ಳಿ ಫ್ರೆಂಡ್ಸ್. ಅದು ಡೀಟೇಲಾಗಿ ಹೇಳ್ಕೊಡ್ತೀನಿ ಬೇರೆ ವೀಡಿಯೋದಲ್ಲಿ. ಕರ್ವ್ ಟೂಲ್ ಬಗ್ಗೆ ಅಷ್ಟು ತಲೆಗೆಡಿಸ್ಕೋಬೇಡಿ, ಇಲ್ಲಿ ಮೂರು ಕಲರ ಸಿಗುತ್ತೆ ನಿಮಗೆ. ಸಿಂಪಲಾಗಿ ಹೇಳ್ಕೊಡ್ತೀನಿ ನೋಡಿ ಫ್ರೆಂಡ್ಸ್. ಈ ಕಡೆ ಬಂದು ಹೈಲೈಟ್ಸ್ ಪಾರ್ಟ್ ಇದು, ಈ ಕಡೆ ಬಂದು ಶ್ಯಾಡೋಸ್ ಪಾರ್ಟು. ಇದು ಮಿಡ್ ಟೋನ್ಸು ನೋಡಿ ಫ್ರೆಂಡ್ಸ್. ನಿಮಗೆ ಪಿಕ್ಚರ್ಗೆ ಫೇಡ್ ಲುಕ್ ಬೇಕಂದರೆ ವೈಟ್ನ ಸೆಲೆಕ್ಟ್ ಮಾಡ್ಕೊಂಡು ನಿಮ್ಮ ಮೇಲೆ ಇರ್ತಿ ಫ್ರೆಂಡ್ಸ್, ಸ್ವಲ್ಪ ಮೇಲೆ ಎತ್ತಿ ಫ್ರೆಂಡ್ಸ್. ವೈಟಾಗಿ ಫೇಡೆಡ್ ಲುಕ್ ಬಂತಾ ಫ್ರೆಂಡ್ಸ್? ನೋಡಿ ಫ್ರೆಂಡ್ಸ್, ಮುಂಚೆಗಿಂತ ಫೇಡೆಡ್ ಲುಕ್ ಬಂದಿದೆ. ಈ ಮೂರು ಕಲರ್ಸ್ ಎಲ್ಲ ಬೇಕಾಗಿಲ್ಲ ಫ್ರೆಂಡ್ಸ್. ಕರ್ವ್ ಟೂಲ್ ನಿಮಗೆ ಯೂಸ್ ಮಾಡೋದು ಬೇರೆ ವೀಡಿಯೋದಲ್ಲಿ ಹೇಳ್ಕೊಡ್ತೀನಿ, ಯಾಕಂದರೆ ಇದು ವೀಡಿಯೋ ತುಂಬ ಲೆಂತಿ ಆಗೋಗುತ್ತೆ. ನೆಕ್ಸ್ಟ್ ನೆಕ್ಸ್ಟ್ ಆಪ್ಷನ್ಗೆ ಹೋಗೋಣ. ಇದು ನೋಡಿ ಫ್ರೆಂಡ್ಸ್, ಕಲರ್ ಅಂತ ಒಂದು ಆಪ್ಷನ್ ಸಿಗುತ್ತೆ, ಅದ್ರ ಮೇಲೆ ಕ್ಲಿಕ್ ಮಾಡಿಕೊಂಡ್ರೆ ಫಸ್ಟ್ ಇಲ್ಲಿ ಬ್ಲ್ಯಾಕ್ ಆ್ಯಂಡ್ ವೈಟ್ ಸಿಗುತ್ತೆ. ಬ್ಲ್ಯಾಕ್ ಆ್ಯಂಡ್ ವೈಟಲ್ಲಿ ನೀವು ಜಾಸ್ತಿ ಯೂಸ್ ಮಾಡೋಲ್ಲ ಬ್ಲ್ಯಾಕ್ ಆ್ಯಂಡ್ ವೈಟ್, ಯಾರು ಬೇಕಾದರೆ ಯೂಸ್ ಮಾಡ್ಕೋಬೋದು. ಕಲರ್ಗೆ ಬರೋಣ. ಟೆಂಪ್ರೇಚರು, ಟೆಂಪ್ರೇಚರ್ ನಿಮಗೆ ಸಂಜೆ ಥರ ಟೋನ್ ಬೇಕಂದರೆ ಈ ಕಡೆ ತೊಗೋಬೇಕು, ಅದೇ ನಿಮ್ಗೆ ಬೆಳಗ್ಗೆ ಥರ ಟೋನ್ ಬೇಕಂದರೆ ಈ ಕಡೆ ತೊಗೋಬೇಕು, ರಾತ್ರಿ ಥರ ಟೋನ್ ಬೇಕಂದ್ರೂ ಈ ಕಡೆಯೇ ತೊಗೋಬೇಕು. ಟಿಂಟ್ ಅಂದರೆ ಏನಂತ ಹೇಳ್ತೀನಿ ನೋಡಿ ಫ್ರೆಂಡ್ಸ್. ಈ ಕಡೆ ಮಾಡಿದ್ರೆ ರೆಡ್ ಕಲರ್ ಒಂದು ಟೋನ್ ಬರುತ್ತೆ, ರೆಡ್ ಟೋನು, ರೆಡ್ ಇಲ್ಲ ವೈಲೆಟ್ ಅಂತಲೇ ಹೇಳ್ಬೋದು. ಹೋಗ್ತಾ ಹೋಗ್ತಾ ಹಂಗೆ ಹಿಂಗೆ ಚೇಂಜ್ ಆಗುತ್ತೆ ಫ್ರೆಂಡ್ಸ್, ಅದು ಸ್ಟಾರ್ಟಿಂಗ್ ರೆಡ್ ಬರುತ್ತೆ, ಆಮೇಲೆ ವೈಲೆಟ್ ಟೋನ್ ಬರುತ್ತೆ. ಈ ಕಡೆ ಹೋದರೆ ಗ್ರೀನ್ ಬರುತ್ತೆ ಟೋನು, ನೋಡಿ ಫ್ರೆಂಡ್ಸ್ ಗ್ರೀನ್ ಟೋನ್ ಬರುತ್ತೆ, ಅದನ್ನ ಟಿಂಟ್ ಅಂತಾರೆ, ನೀವು ಅಡ್ಜಸ್ಟ್ ಮಾಡ್ಕೋಬೋದು. ವೈಬ್ರೆನ್ಸ್ ಅಂದರೆ ಏನು ಅಂತ ಹೇಳ್ತೀನಿ ನೋಡಿ ಫ್ರೆಂಡ್ಸ್. ಸ್ಯಾಚುರೇಷನ್ಗೂ ವೈಬ್ರೆನ್ಸು ಏನು ಡಿಫ್ರೆನ್ಸ್ ಅಂದರೆ, ಸ್ಯಾಚುರೇಷನ್ನು ನಮ್ಮ ಫುಲ್ ಫೋಟೋ ಸ್ಯಾಚುರೇಷನ್ನ ಜಾಸ್ತಿ ಮಾಡುತ್ತೆ ಫ್ರೆಂಡ್ಸ್. ಅದೇ ವೈಬ್ರೆನ್ಸ್ ಬಂದು ನಮ್ಮ ಫೋಟೋದಲ್ಲಿ ಎಲ್ಲೆಲ್ಲಿ ಕಲರ್ಸ್ ಕಮ್ಮಿ ಇದೆ ಅನಿಸುತ್ತೋ ಅಲ್ಲಿ ಮಾತ್ರ ಜಾಸ್ತಿ ಮಾಡುತ್ತೆ ಫ್ರೆಂಡ್ಸ್. ಅದಕ್ಕೋಸ್ಕರ ವೈಬ್ರೆನ್ಸ್ ಟೂಲ್ನ ಜಾಸ್ತಿ ಮಾಡಬೇಕು, ಪ್ರತಿ ಸಲ ನೀವು ಸ್ವಲ್ಪ ಸ್ಯಾಚುರೇಷನ್ನ ಕಮ್ಮಿ ಮಾಡಬೇಕು ಫ್ರೆಂಡ್ಸ್, ಅಲ್ವಾ? ಅರ್ಥ ಆಯ್ತಲ್ವಾ? ನೆಕ್ಸ್ಟು ಮಿಕ್ಸ್ ಟೂಲ್ಗೆ ಹೋಗೋಣ ಫ್ರೆಂಡ್ಸ್. ಮಿಕ್ಸ್ ಟೂಲ್ಗೆ ಹೋದಾಗ ಫಸ್ಟು ರೆಡ್ ಕಲರ್ ಆಪ್ಷನ್ ಸಿಗುತ್ತೆ. ಇವಾಗ ಪೂರ್ತಿ ನಾನು ಎಲ್ಲ ಕಲರ್ನೂ ಎಕ್ಸ್ಪ್ಲೈನ್ ಮಾಡೋಕ್ಕೆ ಹೋಗಲ್ಲ ಫ್ರೆಂಡ್ಸ್, ನಿಮ್ಗೆ ಅರ್ಥ ಆಗಿಬಿಟ್ರೆ ಸಾಕು, ನೀವೇ ಮಾಡ್ಕೋತೀರ ಅದನ್ನೆಲ್ಲ. ನೋಡಿ ಫ್ರೆಂಡ್ಸ್, ಹ್ಯೂ ಅಂದರೆ ಏನು ಗೊತ್ತಾ? ಇವಾಗ ರೆಡ್ ಇದೆ ಅಂದ್ಕೊಳ್ಳಿ, ಹೂವ ರೆಡ್ ಇದೆ ಅಲ್ವಾ, ಹೂವ ರೆಡ್ ಇರೋ ಹೂವನ ಕಲರ್ ಚೇಂಜ್ ಮಾಡಬೇಕಂದ್ರೆ ಹ್ಯೂ ಚೇಂಜ್ ಮಾಡಬೇಕು ಫ್ರೆಂಡ್ಸ್. ನೋಡಿ ಫ್ರೆಂಡ್ಸ್, ಹ್ಯೂ ಚೇಂಜ್ ಮಾಡಿದಾಗ ನೀವು ಇಲ್ಲೇ ನಿಮ್ಗೆ ಲೈಟಾಗಿ ಕಾಣಿಸುತ್ತಲ್ವಾ ಫ್ರೆಂಡ್ಸ್? ನೋಡಿ ಇಲ್ಲಿ ಆರೆಂಜ್ ಕಾಣಿಸ್ತಾ ಇದೆ, ಇಲ್ಲಿ ರೆಡ್ ಕಾಣಿಸ್ತಾ ಇದೆ, ಇಲ್ಲಿ ಪಿಂಕು, ಇಲ್ಲಿ ಡಾರ್ಕ್ ಪಿಂಕು ಎಲ್ಲ ನಿಮ್ಗೆ ಇಲ್ಲಿ ಕಾಣಿಸುತ್ತೆ ಇಲ್ಲ ಈ ಲೈನಲ್ಲೇ. ನಿಮಗೆ ಪಿಂಕ್ ಬೇಕಂದರೆ ಈ ಕಡೆ ಹೇಳ್ಕೊಳ್ಳಿ, ರೆಡ್ ಕಲರ್ ಎಲ್ಲೆಲ್ಲಿದೆ ಅಲ್ಲಿ ಪಿಂಕ್ ಬೇಕಂದರೆ ಫಸ್ಟ್, ಯಾಕಂದರೆ ಸೆಲೆಕ್ಟ್ ಮಾಡಿರೋ ರೆಡ್ಡು
ಎಲ್ಲಿ ಕಲರ್ ಚೇಂಜ್ ಮಾಡಬೇಕು ಅದನ್ನ ನೀವು ನೋಡ್ಕೊಂಡು ಮಾಡ್ಕೊಳ್ಳಿ ಫ್ರೆಂಡ್ಸ್. ಚೇಂಜ್ ಮಾಡಬೇಕಾ ನಿಮ್ಮ ಕಲರ್ನ, ನಿಮ್ಗೆ ಯಾವ ಕಲರ್ ಇಷ್ಟ ಆಗುತ್ತೋ ಆ ಕಲರ್ ಹಿಂಗೆ ಆ ಕಡೆ ಈ ಕಡೆ ಮಾಡಿ ಹ್ಯೂನ ಅದಕ್ಕೆ ಯೂಸ್ ಮಾಡ್ತಾರೆ ಕಲರ್ ಚೇಂಜ್ ಮಾಡೋಕ್ಕೆ. ಸ್ಯಾಚುರೇಷನ್, ನಿಮ್ಮ ಪಿಕ್ಚರಲ್ಲಿ ಸ್ಯಾಚುರೇಷನ್ ಜಾಸ್ತಿ ಇದೆಯಾ ಕಮ್ಮಿ ಮಾಡ್ಕೊಳ್ಳಿ, ಈ ಥರ ಕಮ್ಮಿ ಮಾಡಿ, ಇಲ್ಲ ಜಾಸ್ತಿ ಬೇಕಾ ಈ ಥರ ಜಾಸ್ತಿ ಮಾಡಿ ಅಷ್ಟೇ ಫ್ರೆಂಡ್ಸ್. ಲುಮಿನನ್ಸ್ ಅಂದರೆ ಏನು ಅಂತ ಹೇಳ್ತೀನಿ ನೋಡಿ ಫ್ರೆಂಡ್ಸ್. ರೆಡ್ ಕಲರ್ ಇವಾಗ ಇದು ಡಾರ್ಕ್ ಇದೆ, ಸ್ವಲ್ಪ ಡಾರ್ಕ್ ರೆಡ್ ಇದೆ, ಅದನ್ನು ಲೈಟ್ ಮಾಡಬೇಕಂದ್ರೆ ಈ ಥರ ಮಾಡಿದ್ರೆ ಲೈಟ್ ಆಗುತ್ತೆ. ಲುಮಿನೆನ್ಸ್ನ ಈ ಕಡೆ ಮಾಡಿದ್ರೆ ಲೈಟ್ ಆಗುತ್ತೆ, ಈ ಕಡೆ ಮಾಡಿದ್ರೆ ಡಾರ್ಕ್ ಆಗುತ್ತೆ ಫ್ರೆಂಡ್ಸ್. ಯಾವ್ದಾರ ನಿಮಗೆ ತುಂಬ ಲೈಟ್ ಅಂದರೆ ಈ ಕಡೆ ಡಾರ್ಕ್ ಮಾಡ್ಕೊಳ್ಳಿ, ತುಂಬ ಡಾರ್ಕ್ ಅಂದರೆ ಈ ಕಡೆ ಲೈಟ್ ಮಾಡ್ಕೊಳ್ಳಿ ಫ್ರೆಂಡ್ಸ್. ಒಂದು ಕಲರ್ ಬಗ್ಗೆ ಎಕ್ಸ್ಪ್ಲೈನ್ ಮಾಡಿದ್ರೆ ಸಾಕು, ಅರ್ಥ ಆಗುತ್ತೆ. ಇದೆಲ್ಲ ಕಲರು ಸೇಮ್ ಅದೇ ಥರ. ಇವಾಗ ಆರೆಂಜ್ ಅಂದರೆ ಆರೆಂಜ್ ಕಲರ್ ನೋಡಿ ಫ್ರೆಂಡ್ಸ್, ಇವಾಗ ಮುಖ ಕಲರ್ ಮುಖ ಬ್ರೈಟ್ ಜಾಸ್ತಿ ಮಾಡಬೇಕು ಅಂದರೆ ವೈಟ್ ಕಲರ್ ಮಾಡಬೇಕು ಮುಖನ. ಇದು ನಿಮ್ಗೆ ಮಾಡ್ಕೊಳ್ಳಿ ಫ್ರೆಂಡ್ಸ್, ವೈಟ್ ಆಗುತ್ತೆ. ಇಲ್ಲ ಓವರ್ ವೈಟ್ ಇದೆ ನಿಮ್ಮ ಮುಖ ಅಂದರೆ ಕಮ್ಮಿ ಮಾಡ್ಕೋಬೋದು ಅಷ್ಟೇ ಫ್ರೆಂಡ್ಸ್, ಇನ್ನೇನಿಲ್ಲ. ಸ್ಯಾಚುರೇಷನ್ ಇದು ಜಾಸ್ತಿ ಏನು ಅಳ್ಳಾಡ್ಸಕ್ಕೆ ಹೋಗ್ಬಿಡಿ ಫ್ರೆಂಡ್ಸ್ ಇದನ್ನ ಆ ಕಡೆ ಈ ಕಡೆ. ಇದರಲ್ಲಿ ಸ್ಯಾಚುರೇಷನ್ ಮೇನ್ ಬರೋಲ್ಲ ಆರೆಂಜ್ ಕಲರಲ್ಲಿ, ಲುಮಿನೆನ್ಸು ನೀವು ಜಾಸ್ತಿ ಯೂಸ್ ಮಾಡ್ಕೊಳ್ಳಿ. ಇನ್ನು ಮಿಕ್ಕಿದ ಕಲರ್ ಎಲ್ಲ ಸೇಮ್, ಯಾವುದೇ ಎಲ್ಲೋ ಬೇಕಂದರೆ ಎಲ್ಲೋ ಎಲ್ಲೆಲ್ಲಿದೆ ನೋಡ್ಕೊಂಡು ನೀವು ಸೆಲೆಕ್ಟ್ ಮಾಡ್ಕೋಬೋದು. ಗ್ರೀನು ಅಷ್ಟೇ, ಎಲ್ಲೆಲ್ಲಿರುತ್ತೆ ಯಾವ್ಯಾವ ಕಲರ್ ಚೇಂಜ್ ಮಾಡ್ಕೋಬೇಕು ಅದನ್ನೆಲ್ಲ ಕರೆಕ್ಟಾಗಿ ನೀವು ಅರ್ಥ ಮಾಡ್ಕೋಬೇಕು. ಮತ್ತು ಇಲ್ಲೊಂದು ಟೂಲ್ಸ್ ಕಾಣ್ತಾ ಇದೆಯಾ ಅಲ್ವಾ ಫ್ರೆಂಡ್ಸ್, ಏರೋ ಮಾರ್ಕ್ಗಳ ಥರ, ಅದೇನು ಅಂತ ತೋರಿಸ್ಕೊಡ್ತೀನಿ ಬನ್ನಿ. ಪ್ರೆಸ್ ಮಾಡಬೇಕು, ಪ್ರೆಸ್ ಮಾಡಿದ್ರೆ ಇಲ್ಲಿ ಮೂರು ಆಪ್ಷನ್ ಸಿಗುತ್ತೆ, ಹ್ಯೂ, ಸ್ಯಾಚುರೇಷನ್, ಲುಮಿನೆನ್ಸ್. ಅದು ಎಲ್ಲ ಒಟ್ಟಿಗೆ ಕಾಣಿಸ್ತಿತ್ತು ಆ ಆಪ್ಷನಲ್ಲಿ. ಈ ಆಪ್ಷನಲ್ಲಿ ಯು ಅಂತ ನೋಡಿ ಫ್ರೆಂಡ್ಸ್. ಯು ಅಂದರೆ ಇವಾಗ ರೋಸ್ದು ನಾವು ಕಲರ್ ಚೇಂಜ್ ಮಾಡಬೇಕು, ಯು ಅಂತ ಚೇಂಜ್ ಮಾಡ್ಕೊಂಡು ಒತ್ತಿಟ್ಕೊಂಡಾಗ ನಾವು ಇಲ್ಲಿ ರೋಸ್ ಕಲರ್ ಮೇಲೆ ಟ್ಯಾಪ್ ಮಾಡಿ ಇಟ್ಕೊಂಡು ಹಿಂಗೆ ಮೇಲೆ ಕೆಳಗಡೆ ಮಾಡಿದ್ರೆ ಇಲ್ಲೇ ಕಲರ್ ಅಡ್ಜಸ್ಟ್ಮೆಂಟ್ ಆಗುತ್ತೆ ಫ್ರೆಂಡ್ಸ್. ನೋಡಿ ಫ್ರೆಂಡ್ಸ್, ಈ ಥರ ಮೇಲೆ ಕೆಳಗಡೆ ಮಾಡಿದ್ರೆ, ಇಲ್ಲ ಈ ಕಡೆ ಈ ಕಡೆ ಮಾಡಿದ್ರೆ ಕಲರ್ ಅಡ್ಜಸ್ಟ್ಮೆಂಟ್ ಇಲ್ಲೇ ಆಗುತ್ತೆ. ಸ್ಯಾಚುರೇಷನು ಕೈಯಲ್ಲಿ ಹಿಂಗೆ ಇಟ್ಕೊಳ್ಳೋದು ಮಾಡೋದು ಫ್ರೆಂಡ್ಸ್. ಅರ್ಥ ಆಯಿತು ಅನ್ಕೋತೀನಿ ಫ್ರೆಂಡ್ಸ್. ಅದು ಮ್ಯಾನ್ಯುವಲ್ ಆಗಿ ಮಾಡಬೇಕಾಯ್ತು, ಇಲ್ಲೂ ಮ್ಯಾನ್ಯುವಲ್ ಆಗಿ ಮಾಡೋದು. ಆದರೆ ಇಲ್ಲಿ ನೀವು ಯಾವ ಕಲರ್ ಸೆಲೆಕ್ಟ್ ಮಾಡ್ತೀರೋ ಅದೇ ರೆಕಗ್ನೈಸ್ ಮಾಡ್ಕೊಂಡು ನೀವು ಯೂಸ್ ಮಾಡ್ಕೋಬೋದು ಫ್ರೆಂಡ್ಸ್ ಅಷ್ಟೇ ಇದರಲ್ಲಿ. ಆದರೆ ಈ ಟೂಲ್ಸ್ ಚೆನ್ನಾಗಿದೆ, ಒಂಥರ ಚೆನ್ನಾಗಿದೆ ಫ್ರೆಂಡ್ಸ್ ಈ ಟೂಲ್ ಯೂಸ್ ಮಾಡೋಕ್ಕೆ. ಓಕೆ ಫ್ರೆಂಡ್ಸ್, ಡನ್ ಕೊಡೋಣ. ನೆಕ್ಸ್ಟು ಇದೆಲ್ಲ ಹೇಳ್ಕೊಟ್ಟೆ ಅಲ್ವಾ, ನೆಕ್ಸ್ಟ್ ಇಲ್ಲೊಂದು ಬರುತ್ತೆ ನೋಡಿ ಫ್ರೆಂಡ್ಸ್. ಇದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ನಿಮ್ಮದು ಕಲರ್ ಬ್ಯಾಲೆನ್ಸ್ ಇವಾಗ ನಾವು ತೋರಿಸ್ಕೊಡ್ತೀನಿ ರೀ ಫ್ರೆಂಡ್ಸ್. ಇದಿಷ್ಟು ಟೆಂಪ್ರೇಚರು, ಟಿಂಟು, ವೈಬ್ರೆನ್ಸು, ಸ್ಯಾಚುರೇಷನ್ ಮ್ಯಾನ್ಯುವಲ್ ಆಗಿ ಮಾಡಿದ್ವಿ ಅಲ್ವಾ. ಇದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ಏನಾಗುತ್ತೆ ಗೊತ್ತಾ ಫ್ರೆಂಡ್ಸ್? ಇವಾಗ ನೀವು ಒಂದು ಕಲರ್ನ ಸೆಲೆಕ್ಟ್ ಮಾಡ್ಕೊಳ್ಳಿ, ಅದೇ ಫುಲ್ ಎಲ್ಲ ಕಲರ್ನ ಅದೇ ಟೋನಾಗಿ ಒಂದು ಟೋನಾಗಿ ಕನ್ವರ್ಟ್ ಮಾಡಿಬಿಡುತ್ತೆ ನೋಡಿ ಫ್ರೆಂಡ್ಸ್. ಈ ಥರ ಎಲ್ಲಾದರೂ ನೀವು ಇಕ್ಕೊಂಡು ಇಕ್ಕೊಂಡು ಹೋದರೆ ನಿಮ್ಗೆ ಬೇಕಾಗಿರೋ ಟೋನ್ ನೀವೇ ಚೆನ್ನಾಗಿ ಸೆಲೆಕ್ಟ್ ಮಾಡ್ಕೋಬೋದು ಫ್ರೆಂಡ್ಸ್. ಇಲ್ಲಿ ಅದೇ ಸೆಲೆಕ್ಟ್ ಮಾಡುತ್ತೆ ನೋಡಿ. ಇವಾಗ ಈ ಟೋನ್ ಒಂದು ಟೋನೇ ಕ್ರಿಯೇಟ್ ಆಗೋ ರೈಟ್ ಮಾಡೋಕ್ಕೆ ಮಾಡಿಲ್ಲ ನೋಡಿ ಫ್ರೆಂಡ್ಸ್. ಹಾಂ ನೋಡಿ, ಈ ಥರ ಆದಾಗ ಒಂದು ಟೋನ್ ಬರುತ್ತೆ ರೈಟ್ ಕೊಟ್ಟರೆ. ಇದೆಲ್ಲ ಆಟೋಮೆಟಿಕ್ಕಾಗಿ ಅಡ್ಜಸ್ಟ್ ಆಗಿರುತ್ತೆ ಫ್ರೆಂಡ್ಸ್. ಅದೇ ಅಷ್ಟೇ ಇದ್ರು ಟೂಲ್ಸ್ದು. ಬೇಕಾದ್ರೆ ನೀವು ಎಡಿಟಿಂಗ್ ಮಾಡೋವಾಗ ಏನಾರು ತಪ್ಪಾಯಿತು ಅಂದರೆ ಅಂಡೂ ಮಾಡ್ಕೋಬೋದು ನೋಡಿ ಫ್ರೆಂಡ್ಸ್. ಇಲ್ಲಿ ಮೇಲ್ಗಡೆ ಒಂದು ಆಪ್ಷನ್ ಕಾಣ್ತಾ ಇದೆ, ಇಲ್ಲಿ ಅಂಡೂ ಮಾಡ್ಕೋಬೋದು, ರೀಡೂನು ಮಾಡ್ಕೋಬೋದು, ಅಂಡೂನು ಮಾಡ್ಕೋಬೋದು. ನೆಕ್ಸ್ಟ್ ಟೂಲ್ಸ್ಗೆ ಬರೋಣ. ಇಲ್ಲಿ ಗ್ರೇಡಿಂಗ್ ಅಂತ ಒಂದು ಕಾಣುತ್ತಲ್ವಾ ಫ್ರೆಂಡ್ಸ್, ಇದ್ರ ಮೇಲೆ ಕ್ಲಿಕ್ ಮಾಡಿಕೊಂಡ್ರೆ ಫಸ್ಟ್ ಒಂದು ಶ್ಯಾಡೋಸು, ಸೆಕೆಂಡ್ ಒಂದು ಮಿಡ್ ಟೋನ್ಸು, ಥರ್ಡ್ ಒಂದು ಹೈಲೈಟ್ಸು ಫ್ರೆಂಡ್ಸ್. ಇದು ಕಲರ್ ಗ್ರೇಡಿಂಗ್ ಫುಲ್ಲು, ಪಿಕ್ಚರ್ಗೆ ಕಲರ್ ಗ್ರೇಡಿಂಗ್ ಕೊಡೋದು ಇದು ಫ್ರೆಂಡ್ಸ್. ಫಸ್ಟ್ ಒಂದು ಶ್ಯಾಡೋಸ್ ಅಂದರೆ ನೀವು ಶ್ಯಾಡೋಸಲ್ಲಿ ಯಾವ ಕಲರ್ ಹಾಕಬೇಕು ಆ ಕಲರ್ನ ಶ್ಯಾಡೋಸಲ್ಲಿ ಸೆಲೆಕ್ಟ್ ಮಾಡ್ಕೋಬೋದು ನೋಡಿ ಫ್ರೆಂಡ್ಸ್. ಎಲ್ಲೆಲ್ಲಿ ಡಾರ್ಕ್ ಪಾರ್ಟ್ ಇದೆ ಅಲ್ಲಿ ಮಾತ್ರ ಆಗ್ತಾಯಿದೆ ಇದು, ಮತ್ತು ಶ್ಯಾಡೋಸಲ್ಲಿ ಎಲ್ಲೆಲ್ಲಿದೆ ಅಂತ ಮಾತ್ರ ಆಗುತ್ತೆ ಇದು. ಇದನ್ನು ಯೂಸ್ ಮಾಡಿಕೊಂಡ್ರೆ ನೋಡಿ, ಈ ಥರ ಒಂದು ಕಲರ್ ಟೋನ್ ಹಾಕಿದ್ವಿ ಅಂದ್ಕೊಳ್ಳಿ, ಇಲ್ಲಿ ಲೈಟ್ ಮಾಡಬೇಕಾ ಕಲರ್ ಟೋನ, ಡಾರ್ಕ್ ಮಾಡಬೇಕಾ ಅಂತ ತೋರಿಸುತ್ತೆ ಫ್ರೆಂಡ್ಸ್. ನೀವು ಲೈಟ್ ಆದರೂ ಮಾಡ್ಕೋಬೋದು, ಡಾರ್ಕ್ ಆದರೂ ಮಾಡ್ಕೋಬೋದು. ಲುಮಿನೆನ್ಸ್ ಅರ್ಥ ಮಾಡಿಸಿದ್ದೀನಿ ಅಲ್ವಾ, ಆವಾಗಲೇ ಗೊತ್ತಾಗಿರುತ್ತೆ. ಮತ್ತು ಆ ಕಲರ್ನ ಬ್ಲೆಂಡ್ ಮಾಡಬೇಕು, ಫುಲ್ಲು ಜಾಸ್ತಿ ಬೇಡ, ಅದು ನಮಗೆ ಕಮ್ಮಿ ಬೇಕು ಅಂದರೆ ಈ ಕಡೆ ಕಮ್ಮಿ ಮಾಡ್ಕೋಬೋದು. ಇಲ್ಲ ಇರಲಿ ಪರವಾಗಿಲ್ಲ ಅಂತ ಅಂದ್ಕೊಂಡ್ರೆ ನೀವು ಈ ಕಡೆ ಬ್ಲೆಂಡ್ ಮಾಡ್ಕೋಬೋದು. ಮಿಕ್ಸ್ ಥರ ಒಂಥರ ಗೊತ್ತೇ ಆಗಬಾರ್ದು ಆ ಥರ. ಇವಾಗ ಬೇಡ ಬೇಕು ಅನ್ನೋದು ಇದರಲ್ಲಿದೆ ನೋಡಿ ಫ್ರೆಂಡ್ಸ್.
ಈ ಕಡೆ ಮಾಡ್ಕೊಂಡ್ರೆ ಜಾಸ್ತಿ ಡಾರ್ಕ್ ಆಗುತ್ತೆ, ಈ ಕಡೆ ಮಾಡ್ಕೊಂಡ್ರೆ ಟೆಂಪರೇಚರ್ ತರ ಬರ್ತಾ ಇದೆ. ಅಂದ್ರೆ ನಿಮ್ಗೆ ಜಾಸ್ತಿ ಇನ್ನ ಡಾರ್ಕ್ ಬೇಕಂದ್ರೆ ಈ ಕಡೆ ಮಾಡ್ಕೋಬಹುದು ಫ್ರೆಂಡ್ಸ್, ಕಮ್ಮಿ ಬೇಕಂದ್ರೆ ಈ ಕಡೆ ಮಾಡ್ಕೋಬಹುದು. ಆಯ್ತಲ್ವಾ ಶ್ಯಾಡೋಸ್ ಪಾರ್ಟ್. ನೆಕ್ಸ್ಟ್ ನಮ್ಮ ಮಿಡ್ ಟೋನ್ಸ್ ಏನು ಜಾಸ್ತಿ ಯೂಸ್ ಮಾಡೋಂಗಿಲ್ಲ ಫ್ರೆಂಡ್ಸ್, ಹೈಲೈಟ್ಸ್ ಶ್ಯಾಡೋಸ್ನೇ ಜಾಸ್ತಿ ಯೂಸ್ ಮಾಡಿ. ಮತ್ತೆ ಹೈಲೈಟ್ಸ್ ಅಲ್ಲಿ ನಿಮ್ಗೆ ವೈಟ್ ಕಲರ್ ಎಲ್ಲೆಲ್ಲಿದೆ, ಹೈಲೈಟ್ಸ್ ಎಲ್ಲಿದೆ ನೋಡಿ ಫ್ರೆಂಡ್ಸ್, ಒಂದು ಟೋನೇ ಮಾಡ್ಕೋಬಿಡ್ಬೋದು, ಕಲರ್ ಟೋನ್ ಒಳ್ಳೆ ಟೋನ್ ಬರುತ್ತೆ ಫ್ರೆಂಡ್ಸ್. ನೋಡಿ ಫ್ರೆಂಡ್ಸ್, ಎಲ್ಲಿ ಯಾವ್ದು ಸೆಲೆಕ್ಟ್ ಮಾಡ್ತೀವೋ ಆ ಟೋನ್ ನಿಮ್ ಪಿಕ್ಚರಲ್ಲಿ ಬರುತ್ತೆ. ಹೈಲೈಟ್ಸ್ ಅಲ್ಲಿ ಹೈಲೈಟ್ಸ್ ಜಾಸ್ತಿ ಇದ್ರೆ ಈ ಪಿಕ್ಚರಲ್ಲಿ ಹೈಲೈಟ್ಸ್ ಜಾಸ್ತಿ ಇದೆ, ಅದಕ್ಕೋಸ್ಕರ ಈ ಥರ ಕಾಣಿಸ್ತಿದೆ. ಓಕೆ ಫ್ರೆಂಡ್ಸ್, ನೆಕ್ಸ್ಟ್ ಟೂಲ್ಗೆ ಹೋಗೋಣ. ಎಫೆಕ್ಟ್ಸ್ ಅನ್ನೋ ಟೂಲ್ ಮೇಲೆ ಕ್ಲಿಕ್ ಮಾಡಿದ್ರೆ ಟೆಕ್ಸ್ಚರ್ ಸಿಗುತ್ತೆ. ನಿಮ್ಮ ಸ್ಕಿನ್ ಟೆಕ್ಸ್ಚರು ಜಾಸ್ತಿ ಮಾಡ್ಕೋಬೇಕಂದ್ರೆ ಟೆಕ್ಸ್ಚರ್ನ ನೀವು ಜಾಸ್ತಿ ಮಾಡ್ಕೋಬೋದು ಅಲ್ವಾ. ಇದರೆಲ್ಲ ಜಾಸ್ತಿ ಏನು ಎಕ್ಸ್ಪ್ಲೈನ್ ಮಾಡೋದಿಲ್ಲ, ಕ್ಲಾರಿಟಿ ಗೊತ್ತೇ ಇರುತ್ತೆ ನಿಮಗೆ. ಕ್ಲಾರಿಟಿ ಪಿಕ್ಚರ್ ಕ್ಲಾರಿಟಿ ಜಾಸ್ತಿ ಮಾಡ್ಕೋಬೇಕಂದ್ರೆ ಇದನ್ನು ಮಾಡಬೇಕಂದ್ರೆ ಅಂದರೆ ನಾನು ಕೂಡ ಸಜೆಷನ್ ಏನು ಗೊತ್ತಾ, ಟೆಕ್ಸ್ಚರ್ನ 20 ಮೇಲೆ ಯಾವತ್ತೂ ತೊಗೊಂಡು ಹೋಗ್ಬೇಡಿ, ಕ್ಲಾರಿಟಿನೂ ಅಷ್ಟೇ 20 ಮೇಲೆ ಯಾವತ್ತೂ ತೊಗೊಂಡು ಹೋಗ್ಬೇಡಿ ಅಷ್ಟೇ. ದೇಜ್ ಅನ್ನೋದು ನೋಡಿ ಫ್ರೆಂಡ್ಸ್, ಫೋಟೋದಲ್ಲಿ ಇವಾಗ ಬ್ಲ್ಯಾಕ್ ಆ್ಯಂಡ್ ವೈಟ್ ಇರುತ್ತೆ, ಇದಿನ್ನೂ ಪಾಪ್ ಲುಕ್ ಬ್ಲ್ಯಾಕು ಇನ್ನೂ ಜಾಸ್ತಿ ಬೇಕಂದರೆ ಈ ಕಡೆ ಮಾಡ್ಕೋಬೇಕು ಈ ಥರ ಪಾಪ್ ಲುಕ್ ಥರ. ಅದೇ ವೈಟ್ ಲುಕ್ ಬೇಕು ನಿಮ್ಗೆ, ಸ್ವಲ್ಪ ಫೇಡೆಡ್ ಲುಕ್ ಬೇಕಂದರೆ ಈ ಕಡೆ ದಿಹೇಜ್ನ ಈ ಕಡೆ ಮಾಡ್ಕೋಬೇಕು ಅಷ್ಟೇ ಫ್ರೆಂಡ್ಸ್. ನೋಡಿ ಈ ಥರ ಆಯ್ತಲ್ವಾ ಫ್ರೆಂಡ್ಸ್. ನೆಕ್ಸ್ಟು ಇದು ಮಿಡ್ ಪಾಯಿಂಟ್ ಏನು ಬೇಡ ಫ್ರೆಂಡ್ಸ್, ಫೆದರ್ಸು ಏನು ಬೇಡ, ರೌಂಡ್ನೆಸ್ಸು ಏನು ಬೇಡ, ಇದೆಲ್ಲ ಯೂಸ್ ಏನು ಅಷ್ಟೊಂದು ಏನಿಲ್ಲ ಫ್ರೆಂಡ್ಸ್. ವಿಂಟೇಜ್ ಕರೆಕ್ಟ್, ವಿಂಟೇಜ್ನ ಮರ್ತೋಗಿದ್ದೀನಿ ನೋಡಿ ಫ್ರೆಂಡ್ಸ್. ನಿಮ್ಮ ಫೋಟೋ ಸುಟ್ತಾ ಒಂದು ಬ್ಲ್ಯಾಕ್ ಔಟ್ಲೈನ್ ಈ ಥರ ಲೈಟಾಗಿ ಬ್ಲ್ಯಾಕ್ ಗ್ರೇಡೆಂಟ್ ಹಾಕ್ಬೇಕಂದ್ರೆ ಲೈಟಾಗಿ ಹಾಕ್ಬೇಕು ಫ್ರೆಂಡ್ಸ್. ಇದನ್ನು ಈ ಕಡೆ ಬಂದರೆ ವೈಟ್ ಆಗುತ್ತೆ, ಈ ಕಡೆ ಬಂದರೆ ಬ್ಲ್ಯಾಕ್ ಆಗುತ್ತೆ, ಆದರೆ ವೈಟ್ ಯಾರು ಯೂಸ್ ಮಾಡಲ್ಲ ಅಷ್ಟು. ಬ್ಲ್ಯಾಕ್ ಮಾಡ್ಕೋಬೇಕು ಫ್ರೆಂಡ್ಸ್ ನೀವು, ಇದನ್ನು 20-25 ಇಕ್ಕರೆ ಬೆಸ್ಟು ಫ್ರೆಂಡ್ಸ್. ನೋಡಿ ಇದನ್ನು ಇಟ್ಬಿಟ್ಟು ತೋರಿಸ್ತೀನಿ. ಮಿಡ್ ಪಾಯಿಂಟ್ ಎಲ್ಲ ನಿಮಗೆ ಎಕ್ಸ್ಪ್ಲೇನ್ ಮಾಡಬೇಕಂದ್ರೆ ಮಿಡ್ ಪಾಯಿಂಟ್ ಅಂದರೆ ಈ ಥರ ಫ್ರೆಂಡ್ಸ್, ಫುಲ್ಲು ಮಿಡ್ ಟೋನ್ಸ್ ಇಷ್ಟಕ್ಕೆ ಬೇಕಾ, ವಿಂಟೇಜ್ ಕಮ್ಮಿ ಮಾಡ್ಕೊಳ್ಳಿ ಆಮೇಲೆ ಇಷ್ಟಕ್ಕಿದ್ರಿ, ಆ ಥರ ನೋಡ್ಕೊಂಡು ನೀವು ಇಕ್ಕೋಬೇಕು ಫ್ರೆಂಡ್ಸ್. ಫೆದರ್ಸ್ ಫುಲ್ 100% ಮಾಡಿಬಿಟ್ರೆ ಫುಲ್ ಬ್ಲೆಂಡಿಂಗ್ ಆಗೋಗುತ್ತೆ, ರೌಂಡ್ನೆಸ್ ಫುಲ್ 100% ಮಾಡಿಬಿಟ್ರೆ ರೌಂಡ್ ಬರಲ್ಲ, ಶೇಪ್ ಬಂದ್ಬಿಡುತ್ತೆ ಅಷ್ಟೇ ಫ್ರೆಂಡ್ಸ್, ಇನ್ನೇನಿಲ್ಲ. ಆಯ್ತಲ್ವಾ ಫ್ರೆಂಡ್ಸ್, ಹೈಲೈಟ್ಸ್ ಇದೇನು ಯೂಸ್ ಮಾಡಬೇಡಿ ಫ್ರೆಂಡ್ಸ್, ಅದೇನು ಜಾಸ್ತಿ ಕೆಲಸ ಇಲ್ಲ. ಗ್ರೈನ್ ಅಮೌಂಟ್ ನೋಡಿ ಫ್ರೆಂಡ್ಸ್, ನಿಮ್ಮ ಪಿಕ್ಚರ್ಗೆ 10% ಗ್ರೈನ್ ಅಮೌಂಟ್ ಇಕ್ಕಿ, ಯಾವುದೇ ಪಿಕ್ಚರ್ ಆಗಲಿ 10% ಇಕ್ಕಿ. ಸೈಜ್ ಇಷ್ಟೇನೋ ಇರುತ್ತೆ ಫ್ರೆಂಡ್ಸ್, 50% ಇರುತ್ತೆ. ಫುಲ್ಲು 0% ಮಾಡ್ಕೊಳ್ಳಿ, ರಫ್ನೆಸ್ ಕಮ್ಮಿ ಮಾಡ್ಕೊಳ್ಳಿ ಫ್ರೆಂಡ್ಸ್ 25 ಅಷ್ಟೇ. ಸಿಂಪಲಾಗಿ ಹೇಳ್ತೀನಿ, ಎಲ್ಲ ಫೋಟೋಗೂ ಗ್ರೈನ್ ಅಮೌಂಟ್ ಇಕ್ಕಿ 10%. ಅಂದರೆ ಗ್ರೈನ್ ಅಮೌಂಟ್ ಅಂದರೆ ಏನು ಅಂತಲೂ ತೋರಿಸ್ಕೊಡ್ತೀನಿ ನೋಡಿ ಫ್ರೆಂಡ್ಸ್. ಇಲ್ಲಿ ಡಾಟ್ 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 ಥರ ಕಾಣಿಸ್ತಾ ಇದೆ ಅಲ್ವಾ ಫೋಟೋ, ಇದನ್ನ ಗ್ರೈನ್ ಅಂತ ಹೇಳ್ತಾರೆ ಫ್ರೆಂಡ್ಸ್. ಅದನ್ನು ಸ್ವಲ್ಪ ಇಟ್ಕೊಂಡ್ರೆ ಫೋಟೋ ಕ್ಲಾರಿಟಿ ಒಂಥರ ಲುಕ್ ಚೆನ್ನಾಗಿ ಕಾಣಿಸುತ್ತೆ ಫ್ರೆಂಡ್ಸ್. ನೆಕ್ಸ್ಟ್ ಟೂಲ್ಗೆ ಹೋಗೋಣ. ಶಾರ್ಪ್ನಿಂಗ್ ನೋಡಿ ಫ್ರೆಂಡ್ಸ್, ಶಾರ್ಪ್ನಿಂಗ್ ನಿಮ್ಮ ಫೋಟೋ ಶಾರ್ಪಾಗಿ ಕಾಣಿಸ್ಬೇಕಂದ್ರೆ ಶಾರ್ಪ್ನಿಂಗ್ ಸ್ವಲ್ಪ ಜಾಸ್ತಿ ಮಾಡ್ಕೊಳ್ಳಿ. ನಾನು ನಿಮ್ಗೆ ಸಜೆಷನ್ ಕೂಡ ಶಾರ್ಪ್ನಿಂಗ್ ಒಂದು 70-80 ಮೇಂಟೈನ್ ಮಾಡಿ, ಇಲ್ಲ 50 ಮೇಂಟೈನ್ ಮಾಡಿ ಫ್ರೆಂಡ್ಸ್, 50-60 ಮೇಂಟೈನ್ ಮಾಡಿ. 60 ಇಕ್ತಾ ಇದ್ದೀನಿ. ರೇಡಿಯಸ್ ಎಲ್ಲ ನಿಮ್ಗೆ ಬೇಡ. ಮಾಸ್ಕಿಂಗ್ ನೋಡಿ ಫ್ರೆಂಡ್ಸ್, ಮಾಸ್ಕಿಂಗ್ ನೀವು 50 ಇಕ್ಕಬೇಕಾಗುತ್ತೆ ಶಾರ್ಪಿಂಗ್ ಜಾಸ್ತಿ ಮಾಡಿದ್ರೆ. ನಾಯ್ಸ್ ರಿಡಕ್ಷನ್ ಅಂದರೆ ನಿಮ್ಮ ಫೋಟೋ ಏನಾರ ನಾಯ್ಸ್ ಇದ್ರೆ ನಿಮ್ಮ ಫೋಟೋದಲ್ಲಿ, ಅಂದರೆ ಈ ಥರ ಡಾಟ್ ಡಾಟು ಇಲ್ಲ ಒಂಥರ ಡಿಸೈನ್ ಎಲ್ಲ ಬಂದ್ಬಿಡುತ್ತೆ ಫ್ರೆಂಡ್ಸ್. ಒಂದೊಂದ್ಸಲಿ ಶಾರ್ಪ್ ಫುಲ್ ಶಾರ್ಪ್ ಆದಾಗ ಡಿಸೈನ್ ಎಲ್ಲ ಒಂಥರ ಬಾಕ್ಸ್ 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 ಏನೇನೋ ಬಂದ್ಬಿಡುತ್ತೆ. ಅದನ್ನು ಸ್ಮೂತ್ ಮಾಡಬೇಕಂದ್ರೆ ನಾಯ್ಸ್ ರಿಡಕ್ಷನ್ ಜಾಸ್ತಿ ಮಾಡಿಕೊಂಡ್ರೆ ಸ್ಮೂತ್ ಆಗುತ್ತೆ. ನೀವು ನೋಡಿ ಒಂಥರ ಸ್ಮೂತ್ ಲುಕ್ ಬಂದ್ಬಿಡ್ತು ಇದಕ್ಕೆ. ನಾಯ್ಸ್ ರಿಡಕ್ಷನ್ 20-30 ಒಳಗಡೆ ಇದ್ದರೆ ಬೆಸ್ಟು ಫ್ರೆಂಡ್ಸ್. ಆಯ್ತಲ್ವಾ, ಕಾಂಟ್ರಾಸ್ಟ್ ಬೇಕಾದ್ರೆ ನೀವು ಇನ್ನೂ ಜಾಸ್ತಿ ಮಾಡ್ಕೋಬೋದು. ಇಲ್ಲೇ ಕಾಂಟ್ರಾಸ್ಟ್ ಏನು ಅಂತ ನಾನು ಮೊದಲೇ ಹೇಳ್ಕೊಟ್ಟಿದ್ದೀನಿ. ಕಲರ್ ನಾಯ್ಸ್ ರಿಡಕ್ಷನ್ ಅಂದರೆ ಕಲರ್ ಇವಾಗ ಒಂದೊಂದು ಮಿಕ್ಸ್ ಆಗಿರಲ್ಲ ಕರೆಕ್ಟಾಗಿ, ಬಾಕ್ಸ್ ಟೈಪು ಇಲ್ಲ ಟ್ರ್ಯಾಂಗಲ್ ಟೈಪ್ ಎಲ್ಲ ಹಂಗಂಗೆ ನಿಂತ್ಕೊಬಿಟ್ಟಿರೋ ಫ್ರೆಂಡ್ಸ್, ಲೈನ್ ಥರ ಎಲ್ಲ. ಅದನ್ನು ನೀವು ಹೋಗಿಸ್ಬೇಕಂದ್ರೆ ಇಲ್ಲಿ ಕಲರ್ ನಾಯ್ಸ್ ರಿಡಕ್ಷನ್ ಅಂತ ಕೊಟ್ಟರೆ ಎಲ್ಲೆಲ್ಲಿ ಕಲರ್ ಕರೆಕ್ಟಾಗಿ ಬ್ಲೆಂಡ್ ಆಗಿಲ್ಲ ಅದೆಲ್ಲ ಅಲ್ಲಲ್ಲೇ ಬ್ಲೆಂಡ್ ಆಗುತ್ತೆ ಫ್ರೆಂಡ್ಸ್. ಸ್ಮೂತ್ನೆಸ್ ನಿಮ್ಮ ಫೋಟೋ ಸ್ಮೂತ್ ಆಗಿರಬೇಕಂದ್ರೆ ಸ್ಮೂತ್ನೆಸ್ ಇನ್ನೂ ಸ್ವಲ್ಪ ಜಾಸ್ತಿ ಮಾಡ್ಕೋಬೇಕು. ನೋಡಿ ಒಂದು ಸ್ಮೂತಾಗಿ ಬಂತು ಒಂದು ಫೋಟೋ. ಆಯ್ತಲ್ವಾ ಫ್ರೆಂಡ್ಸ್, ಇನ್ನು ಈ ಟೂಲ್ ಏನು ಯೂಸ್ ಮಾಡಬೇಡಿ, ಈ ಟೂಲು ಏನು ಯೂಸ್ ಮಾಡಬೇಡಿ, ಇದು ಯೂಸ್ ಮಾಡಬೇಡಿ ಫ್ರೆಂಡ್ಸ್. ಇದು ನೀವು ಯೂಸ್ ಮಾಡೋದಿದ್ರೆ ಮಾಡ್ಕೋಬೋದು, ಯಾಕಂದರೆ ಇಲ್ಲಿ
प्रीसेट्स कोट्टिर्तारे अंताने हेळबहुदु फ्रेंड्स नोडी तोर्स्तीनि रि याव टूल्स अंत इल्लि प्रीसेट्स अंत बरुत्तल्वा फ्रेंड्स अवरे कंपनी अवरे कोट्टिर्तारे लाइट रूम कंपनी अवरु ನಿಮಗೆ ಬೇಕಾದರೆ ಇದರಲ್ಲಿ ಯಾವ ಟೋನ್ ಆದರೂ ನೀವು ಹಾಕೋಬೋದು ನಿಮಗೆ ಇಷ್ಟ ಇದ್ದರೆ ನಾನು ಇದೆಲ್ಲ ಯೂಸೇ ಮಾಡಲ್ಲ ಫ್ರೆಂಡ್ಸ್ ನಾನು ಮ್ಯಾನ್ಯುವಲಾಗೆ ಎಲ್ಲ ಎಡಿಟಿಂಗ್ ಮಾಡೋದು ಪ್ರೊಫೆಷ್ನಲ್ ಲುಕ್ ಎಲ್ಲ ಮಾಡೋದು ಮ್ಯಾನ್ಯುವಲಾಗೆ ಮಾಡೋದು ಫ್ರೆಂಡ್ಸ್ ಇಲ್ಲಿ ಇರೋದು ಯಾವುದು ಅಷ್ಟು ಯೂಸ್ ಮಾಡೋಕ್ಕೆ ಹೋಗಲ್ಲ ಓಕೆ ಫ್ರೆಂಡ್ಸ್ ಲೈಟ್ ರೂಮ್ ಬಗ್ಗೆ ಈ 20 ನಿಮಿಷದಲ್ಲಿ ನಿಮಗೆ ಫುಲ್ ಡೀಟೇಲ್ಸ್ ಹೇಳ್ಕೊಟ್ಟಿದ್ದೀನಿ ನಿಮ್ಗೆ ಕರೆಕ್ಟಾಗಿ ಅರ್ಥ ಆಗಿದೆ ಅಂತ ನಾನು ಅನ್ಕೋತೀನಿ ಸಪೋರ್ಟ್ ಮಾಡಿ ಫ್ರೆಂಡ್ಸ್ ಇನ್ನೂ ಒಳ್ಳೊಳ್ಳೆ ವಿಡಿಯೋ ಮಾಡ್ತೀನಿ ಅಂತ ಹೇಳ್ತಾ ಮುಂದಿನ ವಿಡಿಯೋದಲ್ಲಿ ಸಿಗೋಣ ಬಾಯ್ ಬಾಯ್ ಫ್ರೆಂಡ್ಸ್.